ಅದೇ ಸತಾಭಿಷೇಕ ಶೂಟಿಂಗು ನನಗೆ ಮ್ಯಾಕ್ಸಂದ್ರು ಡೈರೆಕ್ಟರ್ ಸರ್ ಕಡೆಯಿಂದ ಬಂತು. ಸೊ ನಾನು ಅದೇ ಮೂರು ನಾಲ್ಕು ಸಲ ಕತೆ ಕೇಳಿದೆ, ಮತ್ತು ಪುನಃ ಚೇಂಜಸ್ಸು ಮಾಡಿಸಿದ್ದೆ ಅದರಿಂದ ಸತಾಭಿಷೇಕದಿಂದ. ಸೊ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು, ಇವ್ರಿಗೆ ಅಪ್ರೋಚ್ ಮಾಡಿಸೋದು ನಮ್ಮ ಪ್ರೊಡ್ಯೂಸರ್ ಸರ್ ಶೇಖರ್ ಸರ್ ಅಂತ. ಸೊ ಅವ್ರಿಗೆ ಅಪ್ರೋಚ್ ಮಾಡಿಸಿದಾಗ ಕತೆ ಚೆನ್ನಾಗಿದೆಯಲ್ಲ, ಈ ಕತೆ ನೇನು ತೆಕೊಬರಬಾರ್ದು ಅಂದರೆ ಈಗಿನ ಟ್ರೆಂಡ್ಗೆ ಅದು ಬೇಕಾಗಿರೋ ಕತೆ ಅದು. ಸೊ ಎಲ್ಲ ಆ ಕತೆಯಲ್ಲಿ ಇದೆ. ಇವಾಗ ನಾಗೇಂದ್ರ ಸರ್ ಹೇಳ್ದಂಗೆ ಫುಲ್ ಇದೆ, ಅವ್ರು ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ ಎಲ್ಲಾನು. ಡೈರೆಕ್ಟರ್ ಸರ್ ಏನು ಹೇಳ್ತಾರೋ ಅದನ್ನು ಅವ್ರು ಆಲ್ಮೋಸ್ಟ್ ಹೇಳಿಬಿಟ್ಟಿದ್ದಾರೆ ಸರ್. ಸೊ ಹಂಗಾಗಿದ್ದು ಶೂಟಿಂಗ್ ಬಂದ್ಬಿಟ್ಟು ಮಡಿಕೇರಿ, ಬ್ಯಾಂಗ್ಳೂರು, ಚೆನ್ನೈ, ಮಂಗಳೂರಲ್ಲಿ ನಡೆದಿದೆ. ಸೊ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸರ್. ಸಾಂಗ್ಸು ಅಷ್ಟೇ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದೆ ನಾವು, ಫೈಟು ಅಷ್ಟೇ ನಮ್ಮ ಇದು ಅಶೋಕ್ ಮಾಸ್ ಮಾಡಿಸಿದ್ದಾರೆ. ಬಟ್ ನಮ್ಗೇನಾದ್ರು ಗೊತ್ತಿಲ್ಲ ಅಂದರೆ ಹೇಳ್ಬಿಟ್ಟು ಒಂದು ನಾಲ್ಕು ದಿನ ಅದನ್ನೇ ಮಾಡಿಸಿ 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 ಅದನ್ನೇ ಮಾಡಿಸಿದ್ದಾರೆ. ಬಟ್ ಔಟ್ಪುಟ್ ಅಂತೂ ಚೆನ್ನಾಗಿ ಬಂದಿದೆ. ದುಡ್ಡು ಹಾಕೋರಿಗೆ ಅಂತೂ ಒಂದು ರೂಪಾಯಿ ಮೋಸ ಇಲ್ಲ ಅಂತ ಹೇಳ್ಬೋದು ಸರ್. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಬಂದ್ಬಿಟ್ಟು ಒಬ್ಬ ನಕ್ಸಲೆಂಟ್ ಪಾತ್ರ. ಸೊ ಒಬ್ಬ ಪೊಲೀಸ್ಗೂ ನಕ್ಸಲೆಂಟ್ಗೂ ಇರೋ ಏನು ಸುತ್ತಾಡ್ಕೊಂಡು ಏನು ಬರುತ್ತೋ. ಸೊ ಈಗಿನ ಟ್ರೆಂಡಲ್ಲಿ ಇವಾಗ ಒಂದು ಒಂಟಿ ಮನೆ ಇರುತ್ತೆ, ಒಂದು ವಿಲೇಜಲ್ಲಿ ಒಂಟಿ ಮನೆ ಇರುತ್ತೆ, ಒಂದು ಒಂಟಿ ಹೆಣ್ಣು ಇದ್ದಾಗ ಏನು ಸಮಸ್ಯೆ ಅದು ವರ್ಕೌಟ್ ಆಗುತ್ತೆ ಅದು ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆ ಥರದ ಕ್ಯಾರೆಕ್ಟ್ರು ನಾನು ವಿಲೇಜಲ್ಲಿ ಒಬ್ಬ ಇರ್ತಾನೆ. ಸೊ ಒಬ್ಬ ಎಲ್ಲೋಯಿಂದ ಬಂದ ನಕ್ಸಲೆಂಟ್ ಏನು ಅವನು ಹೆಂಗೆ ಹಾಳು ಮಾಡ್ತಾರೆ ಅಂತ ಹೇಳೋದು ಇದು ಬರುತ್ತೆ ಸರ್. ಈ ಥರ ಹಲೋ ಶೇಖರ್ ಸರ್, ನಾನೊಂದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಮೈಕ್ ಏನು ಸರ್? ಸರ್ ಸಿನಿಮಾ ಮಾಡಬೇಕಂತ ನನಗೇನು ಆಸಕ್ತಿ ಇರಲಿಲ್ಲ. ಇವರು ನಮ್ಮ ಫ್ರೆಂಡ್ ಬಂದುಬಿಟ್ಟು ಇಲ್ಲ ಸರ್ ಹಿಂಗಿದೆ ಪಿಕ್ಚರ್ ಕತೆ ಚೆನ್ನಾಗಿದೆ ಫಸ್ಟ್ ಆ್ಯಕ್ಚುಲಿ ಇವರೇ ಪ್ರೊಡ್ಯೂಸರ್ ಆಗಿರೋದಕ್ಕೆ ಆಮೇಲೆ ಸರ್ ನನ್ನ ಕೈನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನೀವು ಸ್ವಲ್ಪ ಮಾಡಿ ಸರ್ ಅಂದರು. ನಾನು ಯೋಚನೆ ಮಾಡಿದೆ ಒಂದು ವಾರ ಬಿಟ್ಟು ಬಾಪ ಮಾತಾಡೋಣ ಅಂತ ಯೋಚನೆ ಮಾಡಿದೆ ಮತ್ತು ಅವ್ರು ಬಿಡಲೇ ಇಲ್ಲ ನನಗೆ. ದಿನ ಫೋನ್ ಮಾಡೋದು ದಿನ ಆಫೀಸ್ಗೆ ಬರ ಮಾಡಿದರು. ಸರಿ ಆಯ್ತಪ್ಪ ಈಗ ಎಷ್ಟು ಏನಿತ್ತು ಅಂತ ಕೇಳಿದಾಗ ಸರಿ ಇಷ್ಟು ಆಗುತ್ತೆ ಅಂದರು. ಆಯಿತು ಕತೆ ಹೇಳಿದಾಗ ಚೆನ್ನಾಗಿತ್ತು, ಆಯ್ತಪ್ಪ ನಾನು ಕೈ ಜೋಡಿಸ್ತೀನಿ ಎಲ್ಲ ಸೇರಿಕೊಂಡು ಟೀಮ್ ಸೇರಿಕೊಂಡು ಮಾಡೋಣಂತಂದು ಮಾಡಿದ್ದೀವಿ ಸರ್. ಪಕ್ಕದಲ್ಲಿರೋ ಕ್ಯಾಮರಾ ಹುಡುಗ್ರೆ ಒಂದು ಶಾಟ್ ಒನ್ ಮೋರ್ ಮಾಡ್ತಾನೆ ಇದ್ದಿಲ್ಲ, ಏನು ಬೇಕಾದ್ರೆ ರೆಡಿಯಾಗಿದ್ರು. ಆದರೆ ಕಿಲ್ಲರ್ ಕಿಲ್ಲರ್ ಥರ ಮಾಡಿದ್ರು ಸರ್ ಚೆನ್ನಾಗೆ. ನನಗೆ ಗೊತ್ತಿರೋ ಥರ ಹೀರೋ ಹೊಸಬ ಯುಗ ಹತ್ತು ಬಂದು ಆ ಥರ ಮಾಡೋದು ಸ್ವಲ್ಪ ಕೆಲವು ಜನ ಕಮ್ಮಿ ಇದ್ದಾರೆ, ಕೆಲವು ಜನ ಫಾಸ್ಟಲ್ಲಿರ್ತಾರೆ. ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರು ಇವರು ದರ್ಶನ್ ಇವರೆಲ್ಲ ಆ್ಯಕ್ಷನ್ ಹೀರೋಗಳು, ಅವರು ಈ ಥರ ಕಷ್ಟ ಬಿದ್ದೇ ಬಂದಿರೋದು. ಆ್ಯಕ್ಚುಲಿ ನಮ್ಮ ಹೀರೋ ಒಬ್ಬ ಹೊಸಬರು ಇಂಡಸ್ಟ್ರಿಗೆ ಬರೋವಾಗ ಏನೂ ಗೊತ್ತಿಲ್ಲ, ಪ್ರಾಕ್ಟೀಸ್ ಇಲ್ಲ, ಏನೂ ಇಲ್ಲ, ಎತ್ತ ಇಲ್ಲ, ಏನೂ ಇಲ್ಲ. ಇವತ್ತು ಬಂದು ನಿಂತು ಆ ಥರ ಫೈಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ನಮಗೆ ಖುಷಿ ಆಗ್ತದೆ ಸರ್. ಸರ್ ನಾನು ದಾಸಿ ಪಿಕ್ಚರ್ ಮಾಡಿದ್ದೀನಿ, ಆ್ಯಕ್ಚುಲಿ ಫೈಟರಾಗಿ ಒಂದು 50-70 ಪಿಕ್ಚರ್ ಮಾಡಿದ್ದೀನಿ, ಮಾಸ್ಟ್ರಾಗಿ ಒಂದು 56 ಪಿಕ್ಚರ್ ಮಾಡಿದ್ದೀನಿ. ಹೌದು ಸರ್, ಹೌದು ಸರ್. ಸರ್ ಅದು ಏನು ಸಿಕ್ಕಿದೆ ಸರ್ ಅಂದರೆ ಒಂದು ಇದರಲ್ಲಿ ಫೈಟ್ ನಡೀತದೆ, ಅದರಲ್ಲಿ ಇವ್ರು ಡ್ರೆಸ್ ಥರ ಇವರು ಫುಲ್ ಗ್ಯಾಂಗಲ್ಲಿ ಇರ್ತಾರೆ, ಆ ಗ್ಯಾಂಗಲ್ಲಿ ಫೈಟ್ ಮಾಡ್ತಾ ಇರೋವಾಗ ನಮ್ಮ ಇನ್ಸ್ಪೆಕ್ಟರ್ ಎಂಟ್ರಿ ಆಗಿಬಿಡ್ತಾರೆ. ಆಗ ಒಂದು ಸಿಕ್ಕೊಂದು ಸರ್ ಒಂದು ಟ್ಯೂಬ್ಲೈಟು ಒರಿಜಿನಲ್ಲು ಡಮ್ಮಿ ಏನೋ, ಆ್ಯಕ್ಚುಲಿ ಯಾವುದು ರೋಪು ಗೀಪು ಏನೂ ಮಾಡಿಲ್ಲ, ಬೆಡ್ಡು ಗಿಡ್ಡು ಅದು ಆಳುಮುಳು ಅಂತ ರಿಯಲಾಗಿ ಮಾಡಿದ್ರು. ಒರಿಜಿನಲ್ ಸರ್ ಅಲ್ಲ, ಒರಿಜಿನಲ್ ಇದ್ರು ರಿಯಲಾಗಿ ಮಾಡಿದ್ರು. ಅವಾಗ ಇನ್ಸ್ಪೆಕ್ಟ್ರ್ ಬಂದರು, ಇನ್ಸ್ಪೆಕ್ಟ್ರು ಒಂಥರ ಆ್ಯಕ್ಷನ್ ಇರೋ ಥರ ಮಾಡಿದ್ರು ಅವ್ರೂ. ನಮಗೆ ಖುಷಿ ಆಯಿತು ಸರ್, ಒಬ್ರು ಏನೂ ಗೊತ್ತಿಲ್ಲ ಇಂಡಸ್ಟ್ರಿಗೆ ಇನ್ಸ್ಪೆಕ್ಟ್ರ್ ಡ್ರೆಸ್ ಹಾಕೊಂಡು ಬಂದು ಮಾಡ್ತಾ ಇದಾರೆ ಅಂದರೆ ನಮ್ಗೇನು ಗೊತ್ತಿಲ್ಲ, ಹಾಗೆ ರಿಯಲಾಗಿ ಮಾಡಿದ್ರು. ನನಗೆ ಖುಷಿ ಆಯಿತು ಸರ್. ನಾನು ನಿಮ್ಮ ಅಮಿತ್ ರಾಜ್ ಅಂತ ಹೇಳಿ ಸರ್. ನಾನು ಆ್ಯಕ್ಚುಲಿ ನಮ್ಮದು ಊರು ದೆಲ್ಲಿ, ನನ್ನ ದೆಲ್ಲಿಯಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ 8 ವರ್ಷ ಆಯಿತು, ಇಲ್ಲಿ ಸೆಟಲ್ ಆಗಿದ್ದೀನಿ. ನಾನು ಕೆಲಸ ಅಂದರೆ ಮಾಡ್ಲಿಂಗ್, ನಾನು ಆ್ಯಸ್ ಅ ಮಾಡಲ್ 10 ವರ್ಷ ಆಯಿತು. ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಕೊರಿಯೋಗ್ರಾಫರ್ ಕೆಲಸ ಮಾಡ್ತಿದ್ದೀನಿ. ಸೊ ನಾವು ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಆಲ್ಬಮ್ ಸಾಂಗ್ ಎಲ್ಲ ಫ್ಯಾಷನ್ಸು ಒಂದು ಸೀರಿಯಲ್ ಮತ್ತು ಫೀಚರ್ ಫಿಲ್ಮ್ ನಾನು ಮಾಡಿದೆ. ಕರ್ನಾಟಕದಲ್ಲಿ ಕನ್ನಡ ಒಂದು ಫೀಚರ್ ಫಿಲ್ಮ್ ನಾನು ಮಾಡಿದ್ದೀನಿ, ರಿವೆಂಜ್ ಹೆಸರು ಅಂತ. ಸೊ ಅದು ಅವಾಗ ರಿಲೀಸ್ ಪ್ಲಾನಿಂಗ್ ನಡೀತಾ ಇದೆ. ಆ್ಯಂಡ್ ರಿವೆಂಜ್ ದ ಅನ್ಟೋಲ್ಡ್ ಸ್ಟೋರಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದು ಹೀರೋ ಪಾತ್ರಕ್ಕೆ. ಸೊ ಇವಾಗ
ಇದು ಕನ್ನಡ ಸಿನಿಮಾ, ಸತಾಭಿಷ್ ಅಂತ ಹೆಸರು. ಇದು ಸಿನಿಮಾ ಟ್ರೈಲರ್ ನಾನು ನೋಡಿದೆ, ಒಳ್ಳೆ ಚೆನ್ನಾಗಿದೆ, ಸ್ಕ್ರಿಪ್ಟ್ ಇದೆ ಆ್ಯಂಡ್ ಅದು ಆ್ಯಕ್ಷನ್ ಇದೆ, ಬ್ಯೂಟಿಫುಲ್ ಆ್ಯಕ್ಷನ್ ಇದೆ, ಸಾಂಗ್ಸ್ ಇದೆ. ಇವರು ದೀಪು ಸರ್ ಹೇಳಿದ ಎಲ್ಲ ಆ್ಯಕ್ಷನ್ ಮಾಡಿದ್ದಾರೆ.